ಬಸವೇಶ್ವರ ಖಾನಾವಳಿಗೆ ಹೋಗ್ತಿದ್ದೀನಿ, ಹುಬ್ಬಳ್ಳಿಲಿದ್ದೀನಿ ಇವಾಗ. ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗಿರೋದ್ರಿಂದ ಬೇರೆ ಕಡೆ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಆಟೋದಲ್ಲಿ ಇವಾಗ ಬಸವೇಶ್ವರ ಖಾನಾವಳಿ ಹೋಗ್ತಿದ್ದೀವಿ. ಇದೆ ಬಸವೇಶ್ವರ ಖಾನಾವಳಿ. ನಿಮಗೆಲ್ಲ ಒಂದು ಹಾಯ್ ಹೇಳಿ ನಾನು ಒಳಗಡೆ ಹೋಗ್ತೀನಿ. ನಾನು ಇದಕ್ಕೆ ಬರಬೇಕು ಅಂತ ತುಂಬ ದಿವಸದಿಂದ ಇಷ್ಟಪಡ್ತಾ ಇದ್ದೆ. ಹಾಗೆ ಬೆಂಗಳೂರಿನಲ್ಲಿರೋ ಬ್ರ್ಯಾಂಚ್ಗೂ ಒಂದ್ಸಲ ಏನೋ ವಿಸಿಟ್ ಮಾಡಿದ್ದೆ, ನಂಗೆ ಅಷ್ಟು ಜ್ಞಾಪಕ ಇಲ್ಲ. ಇವಾಗ ಈ ಹುಬ್ಬಳ್ಳಿ ಬಸವೇಶ್ವರ ಖಾನಾವಳಿ ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ ನೀವು ನನ್ನ ಜೊತೆ. ಇವಾಗ ಬಸವೇಶ್ವರ ಖಾನಾವಳಿಗೆ ಎಂಟ್ರ್ ಆದವು, ಲಿಫ್ಟಲ್ಲಿ ಹೋಗ್ತಾ ಇದೀವಿ. ಥರ್ಡ್ ಫ್ಲೋರಲ್ಲಿ ಇರೋದಂತೆ ಅದು ಖಾನಾವಳಿ. ಸೊ ಅದರೊಳಗಡೆ ಹೋಗಿ ಈ ಜೋಳದ ರೊಟ್ಟಿ ಊಟ ಒಂದು ನೋಟ ನೋಡೋಣ, ಬನ್ನಿ. ನಾನು ಮತ್ತೆ ಮನೋಜ್ ಬಂದಿದ್ದೀವಿ, ನಮ್ಮ ಅಣ್ಣನ ಮಗ. ಬಸದಕಾಳಿ ಇಲ್ಲಿ ಫಸ್ಟು ಧಾರವಾಡಲ್ಲಿ ಒಂದು ಮೆಸ್ ಇತ್ತು. ನಮ್ಮ ಗ್ರ್ಯಾಂಡ್ ಫಾದರ್ ಅವರು ಮೆಸ್ ಸ್ಟಾರ್ಟ್ ಮಾಡಿದರು ಧಾರವಾಡದಲ್ಲಿ. ಮೆಸ್ಸಿಂದ ಅವರು ಹೋಟೆಲ್ ಸ್ಟಾರ್ಟ್ ಆಯಿತು. ಹೋಟೆಲ್ ಸ್ಟಾರ್ಟ್ ಆಗಿ ಹುಬ್ಬಳ್ಳಿಗೆ ಇನ್ನೊಂದು ಬ್ರ್ಯಾಂಚ್ ಮಾಡಿ 1963 ಹುಬ್ಬಳ್ಳಿಯಲ್ಲಿ ಒಂದು 7 ಬ್ರ್ಯಾಂಚಸ್ ಆಗಿದೆ. ನಾವು ಬೆಂಗಳೂರಲ್ಲಿ ಒಂದು 5 ಬ್ರ್ಯಾಂಚ್ ಆಗಲಿ, ಒಂದು 4 ಇಯರ್ಸಲ್ಲಿ 5 ಬ್ರ್ಯಾಂಚ್ ಓಪನ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ನಡೀತಿದೆ. ಲಾಕ್ಡೌನಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಈಗ ಮತ್ತೆ ವಾಪಸ್ ಓಪನ್ ಆಗಿ ಅದು ಚೆನ್ನಾಗಿ ನಡೀತಿದೆ. ಬಿಸಿ ರೊಟ್ಟಿ ಬರುತ್ತೆ. ನಾನು ಬಂದಿರೋದು ಲೇಟ್ ಇವತ್ತು, ಹೋಟೆಲಿಗೆ ಬಂದಿರೋ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ, 2:00 ಮೇಲೆ ಆಯ್ತಾಗಲೇ. ಸೊ ಇನ್ನೂ ಮುಂಚೆ ಬಂದಿದ್ರೆ ಇವ್ರದ್ದು ಜೋಳದ ರೊಟ್ಟಿಗೆ ಹಿಟ್ಟು ಕಲಿಸೋದು ಎಲ್ಲ ನೋಡ್ಬೋದಾಗಿತ್ತು. ನಾನು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಅವರು ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಇವಾಗ ಜೋಳದ ರೊಟ್ಟಿ ಬಡಿಯೋದು ಹೇಗೆ ಅಂತ ಕಲೆ, ಒಂದು ಆರ್ಟ್ ಅದು. ಜೋಳದ ರೊಟ್ಟಿ ಬಡಿಯೋದು ಎಲ್ಲರಿಗೂ ಬರಲ್ಲ, ಎಲ್ಲರೂ ಕಲಿಯೋಕ್ಕಾಗಲ್ಲ. ಅದು ಉತ್ತರ ಕರ್ನಾಟಕ ಜನಗಳಿಗೇನೆ ಅದು ಹೊಲ್ದಿರೋ ಕಲೆ ಅದು. ಸೊ ಅದು ಹೇಗೆ ಜೋಳದ ರೊಟ್ಟಿ ಬಡಿತಾರೆ ಅಂತ ಅಂದ್ಬಿಟ್ಟು ನಾವು ಇವಾಗ ನೋಡೋಣ, ಬನ್ನಿ. ರೊಟ್ಟಿ ಊಟದ ಜೊತೆ ಹಸಿ ತರಕಾರಿಗಳು ಜಾಸ್ತಿ ತಿನ್ನೋದ್ರಿಂದ ಟೊಮ್ಯಾಟೊ ಮತ್ತು ಈರುಳ್ಳಿ ಹೆಚ್ಚಿಡ್ತಾಯಿದ್ದಾರೆ. ಇದು ಸ್ವೀಟ್ ಆ್ಯಂಡ್ ಖಾರ ಚಟ್ನಿ ಅಂತ ಇದು ರೊಟ್ಟಿಗೆ ನೆಂಚ್ಕೊಳ್ಳೋದು. ದೆನ್ ಉದುರುದ್ರಾಗಿರೋ ಅನ್ನ, ಜುಣಕ ಮತ್ತು ಹಪ್ಪಳ ಇಟ್ಟಿದ್ದಾರೆ. ಮತ್ತು ಹೇಗೆ ವೆಜಿಟೇಬಲ್ ಸಾಲಡ್, ಈರುಳ್ಳಿ ಮತ್ತು ಕುಕುಂಬರ್ ಎಲ್ಲ ಮಿಕ್ಸ್ ಮಾಡಿರೋದು. ಇಲ್ಲಿ ತಟ್ಟೆಗೆ ಊಟ ಬಡಿಸ್ತಾ ಇದ್ದಾರೆ ಸರ್ವ್ ಮಾಡೋದಕ್ಕೆ. ಇಲ್ಲಿ ಗಟ್ಟಿ ಮೊಸರು ಒಂದೊಂದೇ ಬಟ್ಲಲ್ಲಿ ಸಪ್ರೇಟಾಗಿ ಹೆಪ್ಪಾಕಿಟ್ಟಿದ್ದಾರೆ. ಇದೇನು ಸರ್ ಇದು? ಇದು ಇದು ಸಾಂಬಾರು. ಸಾಂಬಾರ ಏನು ಸಾರ? ಮಜ್ಜಿಗೆ ಸಾರು. ಮಜ್ಜಿಗೆ ಸಾರು. ಇದು ಇದು ಏನು ಹೋಳಿಗೆ? ಶೇಂಗಾ ಹೋಳಿಗೆ ಏನು ಬೇಕಾಗುತ್ತೆ? ಶೇಂಗಾ ಹೋಳಿಗೆ. ಹಾಂ, ಕಡಲೆ ಅಂದರೆ ಕಡಲೆಕಾಯಿ ಬೀಜದ ಹೋಳಿಗೆ ಒಬ್ಬಟ್ಟು. ಹಾಂ, ಕಡಲೆಕಾಯಿ ಬೀಜದ ಒಬ್ಬಟ್ಟು ಮಾಡ್ಬೇಕಾದ್ರೆ ಈ ಥರ ರೆಡಿ ಮಾಡ್ಕೊಂಡು, ಮಿಕ್ಸಿ ರೆಡಿ ಮಾಡ್ಕೊಂಡು, ಹಾಂ, ಈ ಥರ ಗಟ್ಟಿಯಾಗಿ ಮಾಡ್ಕೊಂಡು, ಆಮೇಲೆ ಇದು ಮೈದಾ ಹಿಟ್ಟು ಜೊತೆ. ಹಾಂ ಹಾಂ, ಸೊ ಆಮೇಲೆ ಈ ಥರ ಮಾಡ್ಕೊಂಡು. ಇದು ಈ ಥರ ಆಗುತ್ತೆ. ಹ್ಞೂ ಹ್ಞೂ, ಆಮೇಲೆ ಇದು ಮೈದಾ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಅದು ಹೋಳಿಗೆ. ಓಕೆ ಓಕೆ. ಅದಕ್ಕೆ ಬೆಲ್ಲದ ಪಾಕ ಇಲ್ಲಿ ಇಟ್ಕೊಂಡಿರೋದು. ಸೊ ಕಡಲೆಕಾಯಿ ಬೀಜದ ಪುಡಿ ಅಂದರೆ ಶೇಂಗಾ ಪುಡಿ ಅಂದರೆ ಬೆಲ್ಲದ ಪಾಕ ಸೇರಿಸಿ ಆ ಹದ ಮಾಡಿಕೊಂಡು ಆಮೇಲೆ ಮೈದಾ ಹಿಟ್ಟು ಜೊತೆ ಲಟ್ಟಿಸೋದು. ಇಲ್ಲಿ ಏನೇನಿದೆ ಸರ್? ಇಲ್ಲಿ ಮೂರು ಥರ ಪಲ್ಯ ಇರುತ್ತೆ.
ಮಡಿಕೆ ಕಾಳು ಆಮೇಲೆ ಕಡಲೆಕಾಳು ಇದು ಕಡಲೆಕಾಳು ಆಮೇಲೆ ಇದು ಬದನೆಕಾಳು ಬದನೆಕಾಯಿ ಎರಡು ಕಾಳು ಇರುತ್ತೆ ಮೇಡಮ್ ಒಂದು ಪಲ್ಯ ರಾಯ್ತ ಇದು ಸಾರ ತಳ ಹತ್ತಿರ ಬರೀ ಸಾಂಬಾರ ರಸಮ್ಮ ಸಾಂಬಾರ ಸಾಂಬಾರ್ ತರಕಾರಿ ಏನೂ ಇಲ್ಲ ಇದಕ್ಕೆ ಬರೀ ಬೇಳೆದು ನಮಸ್ತೆ ಮೇಡಮ್ ನೀವೆಲ್ಲ ಇಲ್ಲಿಯವರೇನಾ ನಿಮ್ಮ ಹೆಸರು ಮಂಜುಳ ನಿಮ್ಮ ಹೆಸರೇನು ಮೇಡಮ್ ಸ್ಮಿತಾ ಒಂದು ಒಳ್ಳೇದಲ್ಲ ಲೇಡೀಸ್ಗೆ ಮನೇಲಿ ಇರೋದಕ್ಕಿಂತ ಒಂದು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಸೇಫೆಸ್ಟ್ ಪ್ಲೇಸ್ ಅಲ್ಲ ಸೇಫೆಸ್ಟ್ ಏನು ಭಯ ಇಲ್ಲದೆ ಇರೋ ಜಾಗ ಅಂದರೆ ಈ ಥರದ್ದು ಅಲ್ವಾ ಒಂದು ಒಂದು ನೆರಳಲ್ಲೂ ಇರ್ಬೋದು ಹೆಂಗಸರು ಆಮೇಲೆ ಮನೆಗೋಸ್ಕರ ದುಡಿಲೋಬೋದು ಅಲ್ವಾ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಸರ್ಗೆ ಅಲ್ವಾ ನಿಮ್ಮ ಹೆಸರು ಮೇಡಮ್ ಸಾವಿತ್ರಿ ಸರ್ ನನಗೆ ಜೋಳದ ರೊಟ್ಟಿ ಬಡಿಯೋಕ್ಕೆ ಬರಲ್ಲ ನೀವು ಹೇಗೆ ಬಡೀತೀರಾ ಅಂತ ನನಗೆ ತೋರಿಸಿ ಒಂದು ಸರ್ ಇಟ್ಟು ನೀವು ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಹೀಗೆ ಜಿಗಿ ಮಾಡ್ಕೊಳ್ಬೇಕಾ ಅಲ್ಲಿ ಮುದ್ದೆ ತಿರುಕೊಂತೇವೆ ಮೇಡಮ್ ತಿರುಕೊಂಡು ಆಮೇಲೆ ಅದನ್ನು ನಾದಿ ಅದೇ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಉಳ್ಳಿ ಹಿಡಿದು ನಾವು ಮಾಡ್ತೀವಿ ಇಲ್ಲಿ ಜೋಳದ ರೊಟ್ಟಿ ಬಡಿಯೋಕ್ಕೆ ಎಷ್ಟು ಜನ ಇದ್ದೀರಾ ಈ ಒಂದು 10 ಜನ ಇದೆ ಮೇಡಮ್ ಸೂಟಿ ಮಾಡಿದ್ದಾರೆ ಜನ ಜೋಳದ ರೊಟ್ಟಿ ಮಾಡಿದ್ರೆ ಯಾರಿಂದನೂ ತಪ್ಪಿಸ್ಕೊಳ್ಳೋಂಗಿಲ್ಲ ಮಾಡಿಲ್ಲ ಅಂತ ಹೇಳೋಂಗಿಲ್ಲ ಎಲ್ಲರಿಗೂ ಸೌಂಡ್ ಅಲ್ಲೇ ಗೊತ್ತಾಗುತ್ತೆ ಇಲ್ಲ ನಮ್ಮನ್ನ ಇವತ್ತು ರೊಟ್ಟಿ ಮಾಡಿಲ್ಲ ಅಂತ ಹೇಳೋಂಗಿಲ್ಲ ಸೊ ಒಬ್ರು ಮುಕ್ಕಾಲು ಮಾಡಿ ಆಮೇಲೆ ಫಿನಿಶಿಂಗ್ ಒಬ್ರು ಮಾಡ್ತಾ ಉಳ್ಳಿ ಕಳಿಸ್ತಾರೆ ಮೇಡಮ್ ಅವರು ಸಣ್ಣ ಸಣ್ಣ ಒಬ್ರು ದೊಡ್ಡದು ಬಡ್ದ ನಾವು ಮುದ್ದೆ ಮಾಡ್ಬಿಟ್ಟು ಈ ತರ ಕೆಟ್ಟೋಗ್ದೆ ಇರ್ಲಿ ಅಂತ ಈ ತರ ನೀರ್ ಹಾಕಿ ಒಣಗೋಗ್ದೆ ಇರ್ಲಿ ಅಂತ ಈ ತರ ಇಟ್ಕೊಂಡು ಯಾವಾಗ ಜೋಳದ ರೊಟ್ಟಿ ಮಾಡ್ಬೇಕು ಈಗ ಸ್ವಲ್ಪ ತೆಕ್ಕೊಳ್ತೀರ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೆಷ್ಟು ತಗೋತೀರಾ ಇವಾಗ ಜಿಗಿ ತಗೊಂಡಿದ್ದೀರಾ ಅಲ್ವಾ ಜಿಗಿ ತಗೊಂಡಿದ್ದೆ ಒಂದ್ ಸ್ವಲ್ಪ ಜೋಳ ಬೇಕು ನೀರು ಆ್ಯಡ್ ಮಾಡಿ ಸೊ ಇವಾಗ ಯಾರು ಜೋಳದ ರೊಟ್ಟಿ ಬರಲ್ವೋ ಅದು ಈಸಿ ಇದು ಮಾಡೋದು ಬರದೇ ಇದ್ದವ್ರಿಗೂ ಈಸಿ ಸ್ವಲ್ಪ ಜಾಸ್ತಿ ಜಿಗಟ್ ಹಾಕಿದ್ರೆ ಲಟ್ಸಕ್ಕೂ ಬರ್ತೈತೆ ಮೇಡಮ್ ಹಾ ಹಾ ಜಾಸ್ತಿ ಇದು ಬಂದ್ರೆ ಲಟ್ಸ್ ಚಪಾತಿ ತರ ಲಟ್ಸ್ ಬಡಿಯೋಷ್ಟು ಟೇಸ್ಟ್ ಬರಲ್ಲ ಸೊ ಹಿಟ್ಟು ರೆಡಿ ಮಾಡ್ಕೊಳ್ಳಿ ನಾನು ಮಾಡಕ್ಕೆ ಟ್ರೈ ಮಾಡಿ ಹಾಂ ಅದನ್ನ ತಗೊಳ್ಳಿ ಮೇಡಮ್ ತಗೊಳ್ಳಿ
ಯಾರು ಕೈಲಿ ಹೊಡಿಬೇಕಂತ ಹಿಂಗ ಎಜುಕೇಷನ್ ಬಿಕಾಮ್ ಮುಗಿಸಿ ಈಗ ಬಿಸ್ನೆಸ್ ಅಲ್ಲಿ ಇಲ್ಲಿ ಸರ್ ನಿಮಗೂ ಅದು ಫ್ಯಾಮಿಲಿಯಿಂದ ಜೀನಲ್ಲಿ ಹಾಗೆ ಇಂಟ್ರೆಸ್ಟ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಬಂದಿದೆ ಕುಕ್ಕಿಂಗ್ ಅಂತ ಬಟ್ ಇದು ಒಳ್ಳೆ ಕೆಲಸ ಅಲ್ವಾ ಹೌದು ಒಂಥರ ಬಿಸ್ನೆಸ್ ಬಿಸ್ನೆಸ್ ಮತ್ತೆ ಒಂಥರ ಸೋಷಿಯಲ್ ಸರ್ವಿಸ್ ಹಸಿದವ್ರಿಗೆ ಊಟ ಹಾಕೋದು ಎಲ್ಲಾನು ಸೇರ್ಕೊಳ್ಳುತ್ತೆ ನಾಟ್ ಓನ್ಲಿ ಬಿಸ್ನೆಸ್ ಅಂತ ಹೇಳೋಕ್ಕಾಗಲ್ಲ ಹೋಟೆಲ್ ಬಿಸ್ನೆಸ್ ಒಂದು ಒಬ್ಬರ ಹೆಸರನ್ನ ತಳಿಸೋ ಅಂತ ಬಿಸ್ನೆಸ್ ಇದೆ ಮೇ ನಮ್ದು ಹೆಲ್ದಿ ಊಟ ಇದೆ ಹೌದು ಏನು ಜಂಕ್ ಇಲ್ಲ ಎಲ್ಲ ಪ್ರೋಟೀನ್ ಸೋರ್ಸ್ ಎಲ್ಲ ಇದೆ ರೊಟ್ಟಿಯಲ್ಲಿ ಎಲ್ಲ ಪ್ರೋಟೀನ್ ಸೋರ್ಸ್ ಇರುತ್ತೆ ಎಲ್ಲ ಹೆಲ್ದಿ ಫುಡ್ ಇದೆ ಎಲ್ಲ ಟೈಪ್ ಆಫ್ ವಿಟಮಿನ್ಸ್ ಸೋರ್ಸಸ್ ಫೈಬರ್ ಎಲ್ಲ ಸಿಗುತ್ತೆ ನಿಮ್ದು ವೆರೈಟೀಸ್ ಜಾಸ್ತಿ ಇದೆ ಹೌದು ನೋಡಿದೆ ನಾನು ಜಾಸ್ತಿ ಇದೆ ಅವರು ಹೇಳಿದ್ರು ಮ್ಯಾನೇಜರ್ ಹೇಳಿದ್ರು ವೆರೈಟೀಸ್ ತುಂಬ ಜಾಸ್ತಿ ಸೊ ಇವಾಗ ನಾನು ಡೆಫಿನೆಟ್ ಆಗಿ ನಿಮ್ಮ ಹೋಟೆಲ್ ಊಟ ಟೇಸ್ಟ್ ಮಾಡ್ತೀನಿ ಟ್ರೈ ಮಾಡಿ ಟ್ರೈ ಎಲ್ಲ ನಾನು ಇಷ್ಟಪಟ್ಟು ಮಾಡ್ತೀನಿ ಸರ್ ಅಮ್ಮ ಪ್ರಶ್ನೆ ನಿಮ್ಮ ಹತ್ರ ಇದು ಹುಬ್ಬಳ್ಳಿ ಧಾರವಾಡ ಅಂದ್ರೆ ಮನೇಲಿ ಎಲ್ಲಾರ ಮನೆಯಲ್ಲೂ ಜೋಳದ ರೊಟ್ಟಿ 100% ಜೋಳದ ರೊಟ್ಟಿ ಮಾಡ್ತಾರೆ ನಿಮ್ದು ಜೋಳದ ರೊಟ್ಟಿ ಊಟ ಇಲ್ಲಿ ಜೋಳದ ರೊಟ್ಟಿ ಊಟ ಬಟ್ ನಿಮ್ಗೆ ಲೋಕಲ್ ಕಸ್ಟಮರ್ಸ್ ಜಾಸ್ತಿ ಇದಾರಾ ಔಟ್ ಸೈಡ್ಸ್ ಕಸ್ಟಮರ್ ಜಾಸ್ತಿ ಇರ್ತಾರ ಎಲ್ಲಾ ಟೈಪ್ ಕಸ್ಟಮರ್ಸ್ ಬರ್ತಾರೆ ಲೋಕಲ್ ಕಸ್ಟಮರ್ಸ್ ಬರ್ತಾರೆ ಸರೌಂಡಿಂಗ್ಸ್ ಎಲ್ಲಾ ವಿಲೇಜಸ್ ಇಂದ ಎಲ್ಲರೂ ಬರ್ತಾರೆ ಇಲ್ಲಿ ಹುಬ್ಬಳ್ಳಿಗೆ ಬಂದರೆ ವಿಸಿಟ್ ಮಾಡಿ ಹೋಗ್ತಾರೆ ಟೇಸ್ಟ್ ಎಲ್ಲರಿಗೂ ಲೈಕ್ ಆಗುತ್ತೆ ಅಂದ್ರೆ ಸ್ಥಳೀಯರು ಬರ್ತಾರೆ ಸ್ಥಳೀಯರು ಲೋಕಲ್ ಪೀಪಲ್ ಎಲ್ಲರೂ ಬರ್ತಾರೆ ಅಂದ್ರೆ ಬಸವೇಶ್ವರ ಖಾನಾವಳಿ ಅವ್ರ ಮನೇಲಿ ಜೋಳದ ರೊಟ್ಟಿ ಊಟ ಮಾಡ್ಕೊಂಡು ತಿಂದ್ರು ಈ ಖಾನಾವಳಿ ಒಂದ್ಸಲ ಟೇಸ್ಟ್ ಮಾಡೋಣ ಅನ್ನ ಅಷ್ಟು ಟೇಸ್ಟ್ ನಿಮ್ಮ ಯಾವ ಒಂದು ಟ್ರೆಂಡ್ ನೀವು ಇಟ್ಕೊಂಡಿದ್ದೀರಿ ಟೈಮ್ ಬೇರೆ ಆಗಿತ್ತು ಚೆನ್ನಾಗಿ ಮತ್ತೆ ಇಲ್ಲಿ ನಿಮ್ಗೆ ಈ ಐಟಮ್ಸ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರೋದು ತುಂಬ ಚೆನ್ನಾಗಿದೆ ಈಗ ಖಾರ ಇಲ್ಲ ಸಪ್ಪನ್ನು ಚೆನ್ನಾಗಿದೆ ಎಲ್ಲರೂ ತಿನ್ನೋ ಥರ ಇರುತ್ತೆ ಹಾಂ
ಎಲ್ಲ ಥರ ನಮ್ಗೆ ಏನು ಬೇಕು ಎಲ್ಲ ಥರ ಇದೆ, ಮೊಸರಿಂದ ಸೇರಿ ಅಂದರೆ ಹೆಲ್ತ್ಗೆ ಚೆನ್ನಾಗಿರೋ ಚೆನ್ನಾಗಿರೋ. ಅಂದರೆ ಮನೆಯಿಂದ ಹೊರಗಡೆ ಬಂದು ತಿಂತಿದ್ದೀನಿ ಅಂತ ಅನ್ಸಲ್ಲ, ಮನೆ ಊಟನೇ ಮಾಡ್ತಿದ್ದೀನಿ ಮಾಡ್ತಾ ಇದ್ರು ಅನಿಸ್ತದೆ. ಚೆನ್ನಾಗಿ ಎಲ್ಲ ಹಾಕಿ ಕೊಡ್ತಾರೆ, ಮನೆ ಥರ ಉಪಚಾರ ಮಾಡಿ ಉಪಚಾರ ಮಾಡ್ತಾರೆ. ಅಂದರೆ ನಮ್ಗೆ ಈಗ ಅರ್ಧ ಊಟ ಆಯಿತು ಅನ್ಸಲ್ಲ, ಅನ್ಸಲ್ಲ ಹೊಟ್ಟೆ ಪೂರ್ತಿ ಊಟ ಆದಂಗೆ ಅನ್ಸುತ್ತೆ, ಯಾಕಂದ್ರೆ ನಾವು ಬೇಡ ಹಾಕ್ಸ್ಕೊಡೋದಲ್ಲ. ಅದೇ ಅದೇ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಸರ್ವ್ ಮಾಡಿಬಿಟ್ಟು ಅದೇ ಚೆನ್ನಾಗಿದೆ. ಅದೇ ಬಳಿದವ್ರ ಮನೆಗೆ ಹೋಗಿ ಊಟ ಉಪಚಾರ ಮಾಡಿ ಅದೇ ಥರ ಅದೇ ಥರ ನಾವು ಮನೆಯಲ್ಲೇ ಊಟ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ಬರೀ ಖಾನಾವಳಿ ಊಟ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಮನೆ ಥರನೇ ಇದೆ. ನಿಮ್ಮ ಹೆಸರು? ಸುನಂದ. ಸುನಂದ, ಥ್ಯಾಂಕ್ ಯು ವೆರಿ ಮಚ್. ನಾನು ಫಸ್ಟ್ ಇವ್ರ ಜದ್ವರ ಹತ್ರ ಖಾನಾವಳಿ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋಣ ಅಂತ ಮಾತಾಡಿದೆ. ಇವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬರ್, ನಮ್ಮ ಚಾನಲ್ ರೆಗ್ಯುಲರ್ ವ್ಯೂವರ್ಸ್ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಇವಾಗ ಅವ್ರ ಜೊತೆ ಒಂದು ಫೋಟೋ ಫಸ್ಟ್ ನಾವು ಏನೇನು ಕೊಡ್ತೇವೆ. ಸ್ಟಾರ್ಟ್ ಮಾಡ್ತೀನಿ. ಎಷ್ಟೊಂದು ಐಟಮ್ಸ್ ಇದೆ ಇಲ್ಲಿ ನೋಡಿ, ಆಗಲೇ 3:30 ಆಯಿತು ಟೈಮು, ಒಳ್ಳೆ ಹಸಿವಾಗಿದೆ. ಇವಾಗ ಊಟ ಸ್ಟಾರ್ಟ್ ಮಾಡ್ತೀನಿ. ಚಟ್ನಿ ಪುಡಿನ ಏನದು? ಹಾಂ, ಎಣ್ಣೆನಾ? ಹಾಂ, ಹಾಕಿ ಹಾಕಿ ಹಾಕಿ. ನಾನಿದನ್ನು ಸೆಲ್ಫಿ ಮೋಡಲ್ಲಿ ಕ್ಯಾಮ್ರಾ ಇಟ್ಕೊಂಡು ಊಟ ಮಾಡ್ತಿರೋದ್ರಿಂದ ನನ್ನ ಎಡಗೈನಲ್ಲಿ ಊಟ ಮಾಡ್ತಿರೋ ಥರ ಎಲ್ಲ ಇದೆ. ಸೊ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ, ಸೆಲ್ಫಿ ಕ್ಯಾಮ್ರಾದಿಂದ ಮಾತ್ರ ನಿಮಗೆ ಕಾಣಿಸ್ತಾ ಇರೋದು. ಅಂದ್ರೆ ಜುಣಕ ಅಂತ ಕೂಡ ಹೇಳ್ತಾರಂತ ಇದಕ್ಕೆ. ಡೋಕ್ಲಾ ಸಾಫ್ಟ್ ಆಗಿ ಚೆನ್ನಾಗಿದೆ, ಹುಳಿ ಹುಳಿಯಾಗಿ ಸ್ವೀಟು ಖಾರ ಎಲ್ಲ. ಶೇಂಗಾ ಹೋಳಿಗೆ, ಕಡಲೆಗಾಯಿ ಬೀಜದ ಹೋಳಿಗೆ, ಒಬ್ಬಟ್ಟು, ತುಪ್ಪದ್ದು ವಾಸನೆ ಸುವಾಸನೆ ಇದು ಒಬ್ಬಟ್ಟಿಗೆ ತುಂಬ ಚೆನ್ನಾಗಿದೆ. ಊಟ ಎಲ್ಲ ಆಯಿತು, ಫಸ್ಟ್ ಕ್ಲಾಸ್ ಆಗಿತ್ತು ಊಟ. ಸುಸ್ತಾಗೋಯ್ತು ನನಗೆ ಈ ಮೊಸರನ್ನ ಲಾಸ್ಟ್. ಟೇಬಲ್ ಮೇಲೆ ಇದು ಗುರೆಳ್ಳು ಪುಡಿ ಅಂದರೆ ಹುಚ್ಚೆಳ್ಳು ಚಟ್ನಿ ಪುಡಿ, ಕಡಲೆಕಾಯಿ ಬೀಜ ಚಟ್ನಿ ಪುಡಿ, ಮಾವಿನಕಾಯಿ ಉಪ್ಪಿನಕಾಯಿ, ಆಮೇಲೆ ನಿಂಬೆಕಾಯಿ ಉಪ್ಪಿನಕಾಯಿ, ಮತ್ತು ಶುಗರು. ಮೊಸರು ಹಾಕ್ಕೊಂಡು ತಿನ್ನೋ ಅಭ್ಯಾಸ ಇರೋರಿಗೆ ಶುಗರ್ ಎಲ್ಲ ಹೋಟೆಲ್ ಥರ. ಬೆಂಗಳೂರಿಂದ ಇಲ್ಲಿ ತನಕ ಬಂದಿರೋದಕ್ಕೆ ಸಾರ್ಥಕ ಆಯಿತು ನಿಮ್ದು ಎಕ್ಸ್ಪ್ಲನೇಷನ್, ತುಂಬ ಸಂತೋಷ ಆಯಿತು. ಇಷ್ಟು ಕೋಆಪ್ರೇಷನ್ನು ನಿಮ್ಮಿಂದ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಹಾರ್ಟ್ಫುಲ್ ಥ್ಯಾಂಕ್ಸ್ ನಾನು ನಿಮಗೆ. ಸೊ ತುಂಬ ಥ್ಯಾಂಕ್ಸ್ ಮಾಯಲ್ಲ. ಸರಿ, ಬರ್ತೀನಿ, ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಸರ್.
ನಾವು ಊಟ ಎಲ್ಲ ಮಾಡಿದ್ಮೇಲೆ ಲಿಫ್ಟ್ ತನಕನೂ ಕೂಡ ಓನರ್ ಬಂದು ಬಿಟ್ಕೊಟ್ರು. ಅವ್ರದ್ದು ದೊಡ್ಡ ಗುಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.